हाय हलो नमस्कार कर्नाटक हेगिदीर गाइस तिळिसी कमेंट सेक्शन अल्ली इवत्तिन वीडियोदल्ली नावु याद्र मेले टिप्स एंड ट्रिक्स कोड्तिदीवप्प अंद्रे MP40 टिप्स एंड ट्रिक्स सो ओब्बोब्बरिगे MP40 यूज माडोदक्के बरल्ल अंतवरु ई वीडियो नोडिद्रे अवरिगे तुंबाने हेल्प आगुत्ते मत्ते यारु ಯೂಸ್ ಮಾಡ್ತಿದ್ರು ಅವ್ರು ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಬೋದು MP40ನ ಹಾಗೆ MP40ಲಿ ಹೆಡ್ ಶಾಟ್ ಹೊಡೋದು ಹೇಗೆ ಎಲ್ಲ ಹೇಳೋಣ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಯಾಕಪ್ಪ ಅಂದರೆ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗೆ ಒಂಚೂರು ಅರ್ಥ ಆಗಲ್ಲ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬರ್ತಿದ್ದೀರೋ ಅಥವಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಇದೇ ರೀತಿ ಒಳ್ಳೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೀವು ವಿಡಿಯೋನ ಬೇಗ ನೋಡ್ಬೋದು ಅದ್ರ ಜೊತೆಗೆ ನೀವು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋ ನೋಡಾದ್ಮೇಲೆ ಹಾಗೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಬೇರೆಯವರು ಕೂಡ ಈ ವಿಡಿಯೋಸ್ನ ನೋಡ್ಬೋದಾಯ್ತು ರೆಕಮೆಂಡೇಷನಿಂದ ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಒಂದು ಸಣ್ಣ ಇಂಟ್ರೋ ಆದಮೇಲೆ ಮೊದಲಿಗೆ ಬರೋದು ರೀಕಾಯ್ಲ್ ಕಂಟ್ರೋಲು ಎಷ್ಟೊಂದು ಜನ ಹೇಳ್ತಿರ್ತೀರಾ MP40 ತುಂಬಾ ರೀಕಾಯ್ಲ್ ಆಗುತ್ತೆ ಅಂತ ಆ ರೀಕಾಯ್ಲ್ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ನೋಡೋಣ ನೋಡ್ತಿರ್ಬೋದು ನಾನು ಟ್ರೈನಿಂಗ್ಗೂ ಬಂದಿದ್ದೀನಿ ಇಲ್ಲಿ ನಾನು ಫೈರ್ ಮಾಡ್ತಾ ಮಾಡ್ತಾ ನನ್ನ ಏಮ್ ತುಂಬಾ ದೊಡ್ಡದಾಗಿದೆ ಅಂದರೆ ಆ ಏಮ್ ದೊಡ್ಡದಾದಾಗ ಅದು ಫುಲ್ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ ಡಿಫಾಲ್ಟ್ ಥರ ವರ್ಕ್ ಆಗಲ್ಲ ಆಗ ಅದು ಈ ಕ್ಲಿಪ್ಪಲ್ಲಿ ನೀವು ನೋಡ್ತಿರ್ಬೋದು ನಾನು ಫುಲ್ಲು ಎಲ್ಲ ಬುಲೆಟ್ನು ಕೂಡ ಫೈರ್ ಮಾಡ್ತೀನಿ ನೋಡ್ತಿರ್ಬೋದು ಏಮ್ ದೊಡ್ಡದಾಯಿತು ಅದ್ರ ಜೊತೆಗೆ ಎನಿಮಿಯಿಂದ ದೂರ ಹೋಗ್ಬಿಡ್ತು ಏಮು ಇದೇ ಆಗೋದು ರೀಕಾಯ್ಲ್ ಆದಾಗ ಈಗ ರೀಕಾಯ್ಲ್ ಆಗಕ್ಕಾಗುತ್ತಪ್ಪ ಅಂದರೆ ನಾವು ಎಲ್ಲ ಬುಲೆಟ್ಸ್ನು ಕೂಡ ಫೈರ್ ಮಾಡ್ತೀವಿ ಅದಕ್ಕೆ ರೀಕಾಯ್ಲ್ ಆಗುತ್ತೆ ನೀವು ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದಪ್ಪ ಅಂದರೆ ನೀವು ಫೈರ್ ಮಾಡಾದ್ಮೇಲೆ ಒಂದು ಹೊತ್ತಿಗೆ ಸ್ಟಾಪ್ ಮಾಡಿಬಿಡಬೇಕು ಒಂದು 10 ಬುಲೆಟ್ಸ್ ಆದಮೇಲೆ ಸ್ಟಾಪ್ ಮಾಡಿಬಿಡಬೇಕು ಮೂಮೆಂಟ್ ತೋರಿಸ್ಬೇಕು ಸ್ವಲ್ಪ ಮೂಮೆಂಟ್ ತೋರಿಸಾದ್ಮೇಲೆ ನೀವು ಫೈರ್ ಮಾಡ್ಬೋದು ಆ ಮೂಮೆಂಟ್ ಏನೋ ಅದು ಪ್ರಾಕ್ಟೀಸ್ ಮಾಡೋದು ಹೆಂಗಪ್ಪ ಅಂದರೆ ನೋಡ್ತಿರ್ಬೋದು ಇಲ್ಲಿ ಮುಂದೆ ಆ್ಯಡಮ್ ಇದ್ದಾನೆ ಈ ರೀತಿ ಫೈರ್ ಮಾಡ್ತಾ ಮಾಡ್ತಾ ನೀವು ಸುಮ್ಮನೆ ಕವರ್ಗೆ ಹೋಗ್ಬೇಕು ಇಲ್ಲಾಂದರೆ ಹಾಗೆ ಫೈರ್ ಮಾಡಿ ಬಿಟ್ಬಿಡ್ಬೇಕು ಗೈಸ್ ಇಲ್ಲಾಂದರೆ ಇನ್ನೊಂದು ಏನು ಮಾಡ್ಬೋದು ಗೊತ್ತಾ ನೀವು ಫೈರ್ ಮಾಡ್ತಾ ಮಾಡ್ತಾ ಕ್ರೌಚ್ ಮಾಡಬೇಕು ಕ್ರೌಚ್ ಮಾಡಿದಾಗ ಇನ್ನೊಂದು ನಿಮಗೆ ಹೆಲ್ಪ್ ಏನಪ್ಪ ಸಿಗುತ್ತಂದರೆ ಏಮ್ ಕರೆಕ್ಟಾಗಿ ಆಗುತ್ತಾಗ ಇಲ್ಲಾಂದರೆ ಈ ರೀತಿ ಜಂಪ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಜಂಪ್ ಮಾಡೋದ್ರಿಂದ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಹೆಡ್ ಶಾಟ್ ಬೀಳೋ ಚಾನ್ಸ್ ತುಂಬಾ ಜಾಸ್ತಿ ಆಗುತ್ತೆ ಸರಿನಾ ನೆಕ್ಸ್ಟ್ ಬಂದು ನಮ್ಮ ಡಿಸ್ಟೆನ್ಸು MP40 ಬಂದು ಒಂದು ಶಾರ್ಟ್ ರೇಂಜ್ ಗನ್ನು ಅದ್ರ ಜೊತೆಗೆ ಮಿಡ್ ರೇಂಜ್ಗಿಂತ ಸ್ವಲ್ಪ ಕಮ್ಮಿ ಶಾರ್ಟ್ ರೇಂಜ್ಗಿಂತ ಸ್ವಲ್ಪ ಜಾಸ್ತಿ ಆ ರೀತಿ ಇರೋದು MP40 ಎನಿಮಿ ಸ್ವಲ್ಪ ಲಾಂಗ್ ಅಥವಾ ಮಿಡ್ ರೇಂಜಲ್ಲಿ ಇದ್ದರೆ ನಾವು ಆರಾಮಾಗಿ MP40 ಹೊಡಿಬೋದು ಬಟ್ ಅವನೇನಾದರೂ ಶಾರ್ಟ್ ರೇಂಜಿಗೆ ಬಂದುಬಿಟ್ರೆ ನಮಗೆ ಕಷ್ಟ ಆಗ್ಬಿಡುತ್ತೆ ಯಾಕಪ್ಪ ಅಂದರೆ ಕೆಲವೊಬ್ಬರು ಫುಲ್ ಟೆನ್ಷನ್ ಆಗಿಬಿಟ್ಟು ಇರೋಬ್ಬರ ಬುಲೆಟ್ಸ್ ಎಲ್ಲ ಫೈರ್ ಮಾಡ್ಬಿಡ್ತಾರೆ ಆಗ ರೀಕಾಯ್ಲ್ ಆಗುತ್ತೆ ಆವಾಗ ನಾನು ಆವಾಗಲೇ ಆ ಕ್ಲಿಪ್ಸ್ ತೋರಿಸ್ದಂಗೆ ಫುಲ್ ಬುಲೆಟು ಎನಿಮಿ ಬಾಡಿ ಮೇಲೆ ಹೋಗಲ್ಲ ಎಲ್ಲೆಲ್ಲ ಹೋಗ್ಬಿಡುತ್ತೆ ಮತ್ತು ಲಾಂಗಲ್ಲಿ ಇದ್ದಷ್ಟು ಕೂಡ ನಿಮಗೆ ಅಡ್ವಾಂಟೇಜು ಅವನೇನಾದರೂ ನಿಮಗೆ ಜಾಸ್ತಿ ಡ್ಯಾಮೇಜ್ ಕೊಟ್ಬಿಟ್ರೆ ನೀವು ಆರಾಮಾಗಿ ಹೀಲ್ ಆಗ್ಬೋದು ಎನಿಮಿ ರೆಸ್ಟ್ ಮಾಡೋವರೆಗೂ ಆಯಿತಾ ಹಾಗೆ ಶಾರ್ಟ್ ಗನ್ ಯೂಸರ್ಸ್ ಇರ್ತಾರಲ್ಲ ನೀವು ಅವ್ರನ್ನ ಆರಾಮಾಗಿ ಆಟಾಡಿಸ್ಬೋದು MP40 ಹಿಡ್ಕೊಂಡು ನೀವು ಹತ್ರ ಹೋದಷ್ಟು ಶಾರ್ಟ್ ಗನ್ ಅವ್ರಿಗೆ ಅಡ್ವಾಂಟೇಜ್ ಆಗ್ಬಿಡುತ್ತೆ ಅದಕ್ಕೆ ನಿಮ್ಮ ಎನಿಮಿ ಹತ್ರ ಏನಾದರೂ ಶಾರ್ಟ್ ಗನ್ ಅಥವಾ M1014 M1887 ಇದ್ದರೆ ಹತ್ರ ಹೋಗೋಕ್ಕೆ ಹೋಗಬೇಡಿ ಲಾಂಗ್ ರೇಂಜಲ್ಲೇ ಆಡಿಸ್ಕೊಳ್ಳಿ ನೆಕ್ಸ್ಟ್ ಬಂದು ಕವರು ನೀವು ಯಾವಾಗಲೂ MP40 ತೊಗೋತಿರಲ್ಲ ಆವಾಗ ನೀವು ಕವರ್ ಹಿಡ್ಕೊಂಡು ಆಡಿಸ್ಬೇಕು ಯಾಕಪ್ಪ ಅಂದರೆ ನೋಡ್ತಿರ್ಬೋದು ಇಲ್ಲಿ ಕ್ಲಿಪ್ಪಲ್ಲಿ ನಾನು ಇಲ್ಲಿ ಫೈರ್ ಮಾಡಿದೆ ಫೈರ್ ಮಾಡಿದ ತಕ್ಷಣ ಕವರ್ಗೆ ಬಂದೆ ಯಾಕಪ್ಪ ಅಂದರೆ ಅವ್ರ ಟೀಮ್ಮೇಟ್ಸ್ ಇರ್ತಾರೆ ಅಲ್ಲಿ ಅವ್ರ ಟೀಮ್ಮೇಟ್ಸ್ಗೇನಾದರೂ ನಾನು ಕಾಣಿಸ್ಕೊಂಡ್ರೆ ಅವ್ರು ನನಗೆ ಹೊಡ್ಬಿಡ್ತಾರೆ ಅದಕ್ಕೆ ಆದಷ್ಟು ನೀವು ಕವರ್ ತೊಗೊಂಡೆ ಆಡಿಸ್ಬೇಕು ಓದ್ ಕ್ಲಿಪ್ಪಲ್ಲಿ ಪರ್ಮನೆಂಟ್ ಕವರ್ ಇತ್ತು ಬಟ್ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಗ್ಲೂವಾಲ್ ಹಾಕ್ಕೊಂಡಿದ್ದೀನಿ ಗ್ಲೂವಾಲ ಎನಿಮಿಗಳು ಹೊಡಿತವ್ರೆ ಈ ಎನಿಮಿ ಬೇರೆ ರೆಸ್ಟ್ ಮಾಡ್ತವಳೆ ಇಲ್ಲಿ ಫುಲ್ ಡ್ಯಾಮೇಜ್ ಆಗಿದ್ಲು ಅವಳು ಬಟ್ ಅವಳು ಗ್ಲೂವಾಲ್ ಹಾಕೋಬಿಟ್ಲು ಕವರ್ ತೊಗೊಂಡು ಇದರಿಂದ ಅವಳಿಗೇನಾಯಿತು ಅಡ್ವಾಂಟೇಜ್ ಆಯಿತು ಅವ್ರ ಟೀಮ್ಮೇಟ್ಸ್ ನನಗೆ ಹೊಡಿದ್ರು ಇದೇ ಅಡ್ವಾಂಟೇಜ್ ಆಗೋದು ನಿಮಗೂ ಕೂಡ ಮತ್ತು ಆದಷ್ಟು ಪರ್ಮನೆಂಟ್ ಕವರ್ಗೆ ಹೋಗೋಕ್ಕೆ ಟ್ರೈ ಮಾಡಿ ಗೈಸ್ ಯಾಕಪ್ಪ ಅಂದರೆ ನೀವು ಗ್ಲೂವಾಲ್ ಹಾಕ್ಕೊಂಡ್ರೆ ಆರಾಮಾಗಿ ಅವ್ರು ಗ್ಲೂವಾಲ್ನ ಹೊಡೆದಾಕ್ಬಿಡ್ತಾರೆ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡ್ತಿದ್ರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆ ಯಾರ್ಯಾರು ಆಗಲೇ ಶೇರ್ ಮಾಡಿದ್ರೋ ಅವ್ರಿಗಂತೂ ಇನ್ನೂ ಥ್ಯಾಂಕ್ಸು ಮತ್ತು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಡಿಸ್ಕಾರ್ಡ್ ಲಿಂಕ್ ಇದೆ ದಯವಿಟ್ಟು ಬೇಗ ಬೇಗ ಜಾಯ್ನ್ ಆಗಿ ಅದ್ರ ಜೊತೆಗೆ ಡಿಸ್ಕಾರ್ಡಲ್ಲಿ ನನಗೆ ಇ ಸ್ಪೋರ್ಟ್ಸ್ ಪ್ಲೇಯರ್ಗಳು ಬೇಕು ಅವರು ಬಂದು ಜಾಯ್ನ್ ಆಗಿ ವೆಲ್ಕಮಲ್ಲಿ ಹಾಕಿದ್ದೀನಿ ನೀವು ನಿಮ್ಮ ಹೆಸರು ಟ್ಯಾಗ್ ಮಾಡಿ ನಾನು ಇ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಹಾಕಿ ಜನರಲಲ್ಲಿ ಅಲ್ಲಿಂದ ನಾನು ನಿಮಗೆ ರೋಲ್ ಕೊಡ್ತೀನಿ ಅದ್ರ ನೆಕ್ಸ್ಟು ಏನು ಅಂತ ಡಿಸ್ಕಾರ್ಡ್ಗೆ ಬನ್ನಿ ಅಲ್ಲೇ ಹೇಳ್ತೀನಿ ಸರಿನಾ ನೆಕ್ಸ್ಟ್ ಬಂದು ಡ್ರ್ಯಾಗ್ ಹೆಡ್ ಶಾಟ್ಸು ಡ್ರ್ಯಾಗ್ ಹೆಡ್ ಶಾಟ್ಸ್ ಹೊಡೋದ್ರಿಂದ ನಮಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ ಎನಿಮಿ ಬೇಗ ನಾಕ್ ಆಗ್ತೇನೆ ಮತ್ತು ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಎನಿಮಿಗೆ ಕೆಲವೊಬ್ಬರು ಹೇಳ್ತಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಬ್ರೋ ನಂದು ಈ ಅಪ್ಡೇಟ್ ಆದಮೇಲೆ ಹೆಡ್ ಶಾಟ್ಸ್ ಬೀಳ್ತಿಲ್ಲ ಅಂತ ಏನಿಲ್ಲ ತುಂಬಾ ಸಿಂಪಲ್ಲು ಡ್ರ್ಯಾಗ್ ಹೆಡ್ ಶಾಟು ಎನಿಮಿ ಯಾವ ಸೈಡ್ ಹೋಗ್ತಿರ್ತಾನೋ ಆ ಸೈಡ್ ಡ್ರ್ಯಾಗ್ ಮಾಡಬೇಕು ಅಷ್ಟೇ ಸ್ಟ್ರೇಟಾಗಿದ್ದರೆ ಸ್ಟ್ರೇಟಾಗಿ ಡ್ರ್ಯಾಗ್ ಮಾಡಬೇಕು
ನಿಮಗಿದು ಕೂಡ ಅರ್ಥ ಆಗಿಲ್ಲ ಅಂದರೆ ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಮೇಲೆ ಎಷ್ಟೊಂದು ವೀಡಿಯೋ ಹಾಕಿದ್ದೀನಿ. ಏನಿಲ್ಲ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಪ್ಲೇಲಿಸ್ಟ್ ಇರುತ್ತೆ ನಮ್ಮ ಚಾನಲಲ್ಲಿ, ಅಲ್ಲಿಗೋಗಿ ನೀವು ಸರ್ಚ್ ಮಾಡ್ಕೋಬೋದು ವೀಡಿಯೋನ. ಇವಾಗ ನಮ್ಮ ಬೋನಸ್ ಟಿಪ್ಗಳೆ ಬಂದ್ಬಿಡೋಣ. ಒಂದೇನಪ್ಪ ಅಂದರೆ, ನೀವು ನಿಮ್ಮ ಹ್ಯಾಂಡ್ ಸ್ಪೀಡ್ನ ಜಾಸ್ತಿ ಮಾಡ್ಕೋಬೇಕು. ಹ್ಯಾಂಡ್ ಸ್ಪೀಡ್ನ ಜಾಸ್ತಿ ಮಾಡ್ಕೊಡೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂದರೆ, ನೀವು ಎನಿಮಿ ಹತ್ರ ಓಡಿಸ್ಕೋತಿದ್ರು ಕೂಡ ನೀವು ಆರಾಮಾಗಿ ಮೂವ್ಮೆಂಟ್ ಮಾಡ್ಕೊಂಡು ಜಾರ್ಕೊಂಡು ಹೋಗ್ಬಿಡ್ಬೋದು. ಆಯಿತಾ. ಇನ್ನೊಂದು ಏನಪ್ಪ ಅಂದರೆ, ನೀವು ಆದಷ್ಟು ಜಾಸ್ತಿ ಡ್ಯಾಮೇಜ್ ಕೊಡ್ಬೋದು, ನಿಮಗೆ ಕನ್ಫ್ಯೂಸ್ ಮಾಡಿಸ್ಬೋದು. ಆಯಿತಾ. ನಿಮ್ಮ ಹ್ಯಾಂಡ್ ಸ್ಪೀಡ್ ಜಾಸ್ತಿ ಆಗಬೇಕಂದ್ರೆ ನೀವೇನಿಲ್ಲ, ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಟ್ರೈನಿಂಗ್ ಹೋಗಿ ಏನು ಮಾಡಿ ಅಂದರೆ, ಗ್ಲೂವಲ್ಲಿರುತ್ತಲ್ಲ ಆ ಮನೆಗೆ ಹೋಗಿ ಸುಮ್ಮನೆ ಗನ್ ಬಿಟ್ಟು ಸುತ್ತಾಡ್ತೀರಿ, ಎನಿಮೀಸ್ ಹತ್ರ ನೀವು ಡ್ಯಾಮೇಜ್ ತೊಗೊಳ್ಳೇಬಾರ್ದು. ಆ ರೀತಿ ಓಡಾಡ್ತೀರಿ, ಒಂದು ರೀತಿ ನಿಮಗೆ ಮೂವ್ಮೆಂಟ್ ಸ್ಪೀಡು ಕೂಡ ಅಲ್ಲಿ ಸಿಗ್ದಂಗೆ ಆಗುತ್ತೆ, ಮತ್ತು ಹ್ಯಾಂಡ್ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಆದಷ್ಟು ಹಯಾತೋ ಕ್ಯಾರೆಕ್ಟರ್ನ ಯೂಸ್ ಮಾಡಿ. ಈ ಕ್ಯಾರೆಕ್ಟರಿಂದ ನಿಮಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ, ನಿಮ್ಮದು ಯಾವಾಗ ಎಚ್ ಪಿ ಕಮ್ಮಿ ಆಗುತ್ತೋ ಆವಾಗ ಎನಿಮಿಗೆ ಡ್ಯಾಮೇಜ್ ಸಖತ್ತು ಜಾಸ್ತಿ ಆಗುತ್ತೆ. ಎಮ್ ಪಿ ಫಾರ್ಟಿಲ್ ಗೊತ್ತಿರುತ್ತೆ ಅದು ರೇಟ್ ಆಫ್ ಫೈರ್ ಹೆಂಗೆ ಅಂತ. ಶಾರ್ಟ್ ರೇಂಜಲ್ಲಿ ನಿಮ್ಮದು ಎಚ್ ಪಿ ಕಮ್ಮಿ ಆದಾಗ ಇದು ಸಖತ್ತು ಹೆಲ್ಪ್ ಮಾಡುತ್ತೆ. ದಯವಿಟ್ಟು ಈ ಕ್ಯಾರೆಕ್ಟರ್ನ ಒಂದ್ಸತಿ ಯೂಸ್ ಮಾಡಿ ನೋಡಿ. ಯೂಸ್ ಮಾಡಾದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಹಾಕಿ. ಆಯಿತಾ. ಇವತ್ತಿನ ಎಮ್ ಪಿ ಫಾರ್ಟಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋ ಇಲ್ಲಿಗೆ ಮುಗಿಯುತ್ತೆ. ನಿಮ್ಮೆಲ್ರಿಗೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ಮೂವ್ಮೆಂಟ್ ಮೇಲೆ ಮತ್ತು ಡ್ರ್ಯಾಗ್ ಅಂಡ್ ಡ್ರಾಪ್ ಮೇಲೆ ಎಷ್ಟೊಂದು ವೀಡಿಯೋಸ್ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಹಾಗೆ ತುಂಬ ಜನ ನಮ್ಮ ಚಾನಲ್ ವೀಡಿಯೋಸ್ ನೋಡ್ತೀರಾ, ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂದರೆ 9K ತುಂಬಾ ಹತ್ತಿರ ಇದ್ದೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಕನ್ನಡದಲ್ಲೂ ಕೂಡ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತಾರೆ ಅಂತ. ಈಗ ನಿಮ್ಮೆಲ್ರಿಗೂ ಇಷ್ಟ ಆಗಿರುವಂಥ ಶೌಟ್ ಔಟ್ ಕೊಡೋಣ. ಶೌಟ್ ಔಟ್ ಅಂದರೆ ಏನು ಅಂತ ಹೊಸೊಬ್ರಿಗೆ ಯಾರಿಗೂ ಗೊತ್ತಿರಲ್ಲ. ಏನಿಲ್ಲ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಓದ್ ಬಿಡೋಗೆ ಲೈಕ್ ಮಾಡಿ ಅಲ್ಲಿ ಕಮೆಂಟ್ ಮಾಡಿರ್ತಾರೋ ಅಂಥವ್ರ ಕಮೆಂಟ್ನ ನಾನು ಇಲ್ಲಿ ಇಬ್ಬರಿಗೆ ಶೌಟ್ ಔಟ್ ಕೊಡ್ತೀನಿ. ಎಲ್ಲ ವಿಡಿಯೋದಲ್ಲೂ ಅಷ್ಟೇ ಇಬ್ಬಿಬ್ರಿಗೆ ಶೌಟ್ ಔಟ್ ಕೊಡ್ತೀನಿ. ಈ ವಿಡಿಯೋದಲ್ಲಿ ಯಾರಿಗೆ ಶೌಟ್ ಔಟ್ ಆಗುತ್ತೆ ಅಂತ ನೋಡೋಣ. ಮೊದಲನೇ ಶಾರ್ಟ್ ಔಟ್ ಬಂದು ಪುನೀತ್ ಕ್ರಿಯೇಟಿವ್ಗೆ. ಬ್ರೋ, ನಾವು ಗೇಮ್ ಪ್ಲೇ ವೀಡಿಯೋಗೂ ಸಪೋರ್ಟ್ ಮಾಡ್ತೀವಿ ಬ್ರೋ, ಲವ್ ಫ್ರಮ್ ಮಂಡ್ಯ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಬ್ರೋ. ಎಷ್ಟೊಂದು ಜನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಗೆ ತೋರಿಸೋಂಥ ಸಪೋರ್ಟ್ನ ಗೇಮ್ ಪ್ಲೇ ವೀಡಿಯೋಗೆ ತೋರಿಸ್ತಿಲ್ಲ, ದಯವಿಟ್ಟು ಗೇಮ್ ಪ್ಲೇ ವೀಡಿಯೋಗೂ ಕೂಡ ಸಪೋರ್ಟ್ ತೋರಿಸಿ. ನೆಕ್ಸ್ಟ್ ಬಂದು ಮನು FF OP ಬಟ್ ನೋ ನೋಟಿಫಿಕೇಷನ್ ಅಂತ ಹಾಕಿದ್ದಾರೆ. ಸೊ ಪರವಾಗಿಲ್ಲ ಬ್ರೋ, ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ನೀವು ನಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ಮತ್ತೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಾಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಸಾಕು, ಅಲ್ಲೇ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ಸ್ಟೋರಿ ಹಾಕ್ತೀನಿ, ಅದರಿಂದ ನಿಮಗೂ ಕೂಡ ಗೊತ್ತಾಗುತ್ತೆ. ಇದೇ ರೀತಿ ನಿಮಗೂ ಕೂಡ ಶೌಟ್ ಔಟ್ ಸಿಗುತ್ತೆ. ಗೈಸ್, ಏನು ಮಾಡಬೇಕಂತ ಗೊತ್ತಲ್ಲ, ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಮೆಂಟ್ ಮಾಡಬೇಕು. ಇವತ್ತಿನ ವೀಡಿಯೋ ಯಾವ ರೀತಿ ಅನ್ನಿಸ್ತೋ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಒಂದೊಂದು ಮಾಡೋ ಕಮೆಂಟ್ ಕೂಡ ನಾನು ಓದ್ತೀನಿ, ರಿಪ್ಲೈ ಮಾಡೋಕ್ಕಾಗಲ್ಲ ಎಲ್ಲ ಕಮೆಂಟ್ಗೂ. ಹಾಗೆ ನೆಕ್ಸ್ಟು ಯಾವುದ್ರ ಮೇಲೆ ವೀಡಿಯೋ ಬೇಕು ನಿಮಗೆ, ಗೇಮ್ ಪ್ಲೇ ಬೇಕಾ, ಸೋಲೋ ಸ್ಕ್ವಾಡ್ ಬೇಕಾ, ಟಿಪ್ಸ್ ಆ್ಯಂಡ್ ಟ್ರಿಕ್ಸೇ ಬೇಕಾ, ಅದನ್ನು ಕೂಡ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಶೇರ್ ಮಾಡಿಬಿಡ್ರಿ, ಸಾಕು ನಂಗಷ್ಟು. ಮತ್ತು 9K ತುಂಬ ಹತ್ತಿರ ಇದ್ದೀವಿ, ನೋಡೋಣ ಎಷ್ಟು ಬೇಗ ನೀವು ರೀಚ್ ಮಾಡ್ತೀರಾ ಅಂತ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ. ಟೇಕ್ ಕೇರ್, ಬಾಯ್ ಗೈಸ್.